ಮೈಸೂರು ಎಕ್ಸ್ಪ್ರೆಸ್ ವೇಗೆ ಬಂದಂತ ಬೈಕ್ ಮತ್ತು ಆಟೋಗೆ ದಂಡ ಹಾಕಲಾಗ್ತಾ ಇದೆ. ಪೊಲೀಸರು ಒಂದೇ ದಿನ 137 ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. 68,500 ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ. ಮೊನ್ನೆಯಿಂದಲೇ ಎಕ್ಸ್ಪ್ರೆಸ್ ಹೈವೇಯಲ್ಲಿ ನಿರ್ಬಂಧ ಜಾರಿಯಾಗಿದ್ದು ಬೈಕ್, ಆಟೋ, ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಕುದುರೆ, ಟಾಂಗಾಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಕೇವಲ ಸರ್ವಿಸ್ ರಸ್ತೆಯಲ್ಲೇ ಓಡಾಡಬೇಕು ಈ ವಾಹನಗಳು ಅಂತ ಪೊಲೀಸರು ಸೂಚನೆ ನೀಡಿದ್ದು. ಮೈಸೂರು ಎಕ್ಸ್ಪ್ರೆಸ್ ಹೈವೇದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಎಕ್ಸ್ಪ್ರೆಸ್ ವೇಗೆ ಇಳಿದಿದ್ದಂತಹ ಸವಾರರಿಗೆ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಚಕ್ರಿ ವಾಹನ ಸವಾರರು ಎಕ್ಸ್ಪ್ರೆಸ್ ವೇಗದಲ್ಲಿ ಹೋಗದೆ ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣವನ್ನು ಬೆಳೆಸಬೇಕು. ಹಾಗೊಂದು ವೇಳೆ ಟೂ ವೀಲರ್, ತ್ರೀ ವೀಲರ್, ಟ್ರ್ಯಾಕ್ಟರ್ ವೆಹಿಕಲ್ಗಳು ಎಕ್ಸ್ಪ್ರೆಸ್ ವೇಗ ಬಳಸಿಕೊಂಡರೆ ಅವರಿಗೆ ಮುಂದೆ ದಂಡವನ್ನು ಹಾಕಲಾಗುವುದು. ಟೂ ವೀಲರ್, ತ್ರೀ ವೀಲರ್, ಟ್ರ್ಯಾಕ್ಟರ್ ವೆಹಿಕಲ್ಗಳಿಗೆ ಎಕ್ಸ್ಪ್ರೆಸ್ ವೇಯನ್ನು ನಿರ್ಬಂಧಿಸಲಾಗಿದ್ದು ಟೂ ವೀಲರ್, ತ್ರೀ ವೀಲರ್ ಮತ್ತು ಟ್ರ್ಯಾಕ್ಟರ್ ವೆಹಿಕಲ್ಗಳು ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣವನ್ನು ಬೆಳೆಸತಕ್ಕದ್ದು. ಹಾಗೊಂದು ವೇಳೆ ಎಕ್ಸ್ಪ್ರೆಸ್ ಅಲ್ಲಿ ಟ್ರೈನಲ್ಲಿ ಪ್ರಯಾಣವನ್ನು ಬೆಳೆಸಿದಲ್ಲಿ ಅವರಿಗೆ ದಂಡವನ್ನು ವಿಧಿಸಲಾಗುವುದು. ಟೂ ವೀಲರ್ ಮತ್ತು ತ್ರೀ ವೀಲರ್ ಟ್ರ್ಯಾಕ್ಟರ್ ವೆಹಿಕಲ್ಗಳಿಗೆ ಎಕ್ಸ್ಪ್ರೆಸ್ ವೇಯನ್ನು ನಿರ್ಬಂಧಿಸಲಾಗಿದ್ದು ಚಕ್ರಿ ವಾಹನ ಸವಾರರು ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗದೆ ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣವನ್ನು ಬೆಳೆಸಬೇಕು. ಹಾಗೊಂದು ವೇಳೆ ಟೂ ವೀಲರ್, ತ್ರೀ ವೀಲರ್ ಟ್ರ್ಯಾಕ್ಟರ್ ವೆಹಿಕಲ್ಗಳು ಎಕ್ಸ್ಪ್ರೆಸ್ ವೇಯನ್ನು ಬಳಸಿಕೊಂಡರೆ ಅವರಿಗೆ